ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮನೆ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಸಚಿವರು ಸವಿಸ್ತಾರವಾಗಿರ್ತಕ್ಕಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಾಲಾ ಶಿಕ್ಷಣದಲ್ಲಿ ಉತ್ತಮವಾದಂತಹ ಕೆಲಸ ಮಾಡತಕ್ಕಂಥದ್ದು ಇದರ ಈ ಉತ್ತರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿನ ತಂದಿರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ 15,000 ಟೀಚರ್ ವೇಕೆನ್ಸಿ ಇರೋ ಜಾಗದಲ್ಲಿ ಆಲ್ಮೋಸ್ಟ್ 13,000 ಟೀಚರ್ಗಳನ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಕ್ರಮ ಕೈಗೊಂಡಿರ್ತದ ಕೂಡ ಉತ್ತಮವಾದ ಸಂಗತಿ. ಇದು ಕಂಡು ನನಗೆ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು ಸಭಾಪತಿಗಳೇ. ಅದರ ಜೊತೆಗೆ ನಿಮ್ಗೆ ಹೇಳಬೇಕು ಅನ್ನೋದ್ರೆ ಶಾಲಾ ಕೊಠಡಿಗಳನ್ನ ಕಟ್ಟಲಿಕ್ಕೆ ಕೂಡ ಮತ್ತು ಸಣ್ಣ ದುರಸ್ತಿನ ಮಾಡಲಿಕ್ಕೆ ದೊಡ್ಡ ದುರಸ್ತಿನ ಮಾಡಲಿಕ್ಕೆ ಸುಮಾರು 2001-2024 ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಸುಮಾರು 3,000 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ. ಕಳೆದ 14 ತಿಂಗಳಿಂದ ಸುಮಾರು 800-1,000 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರತಕ್ಕಂಥ ಶ್ಲಾಘನೀಯ ವಿಚಾರ. ನನಗೆ ಕೇಳ್ತಕ್ಕಂಥದ್ದಂದ್ರೆ ಯಾವ ರೀತಿ ನಾವು ಕೊಠಡಿಗಳನ್ನು ಕಟ್ತೀವಿ, ಯಾವ ರೀತಿ ಶಾಲಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಗೊಳಿಸ್ತೀವಿ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ಗೆ ಮತ್ತು ಶಾಲೆಗೆ ಆಕರ್ಷಣೆ ಆಗಿ ಬರಲಿಕ್ಕೆ ಶಾಲೆಯಲ್ಲಿ ಭಾಗವಹಿಸಲಿಕ್ಕೆ ಅಟೆಂಡೆನ್ಸ್ ಬಗ್ಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಸಚಿವರು ಮಾಡಬೇಕಂತ ಮನವಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಆಟದ ಮೈದಾನಗಳು ಇಲ್ಲದೇ ಇರತಕ್ಕಂಥದ್ದು ಸುಮಾರು ಜಾಗಗಳಲ್ಲಿ ಆಟದ ಮೈದಾನಗಳು ಇಲ್ಲದೇ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಹಲವಾರು ವರ್ಷಗಳಿಂದ ಈ ಸದನಗಳ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 21,000 ಶಾಲೆಗಳ ಆಟದ ಮೈದಾನಗಳು ಇಲ್ಲದೇ ಇರತಕ್ಕಂಥದ್ದು ವಿಷಾದನೀಯ. ಅದಕ್ಕೊಂದು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸ್ಪೋರ್ಟ್ಸ್ ಕೂಡ ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಮತ್ತು ಕೆಲವು ಶಾಲೆಗಳಲ್ಲಿ ದೊಡ್ಡ ದುರಸ್ತಿ ಕೆಲಸಗಳನ್ನು ಕೈಗೊಂಡಿರ್ತಕ್ಕಂಥ ವಿಚಾರನ ಇನ್ನು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ಖಾನಾಪುರ, ಬೆಳಗಾವಿ ಈ ಕಡೆ. ಪ್ರಶ್ನೆಗೆ ಬನ್ನಿ, ಆಮೇಲೆ ಉತ್ತರ ನೀವು. ಆಮೇಲೆ ಉಪ ಪ್ರಶ್ನೆ ಕೇಳಬಹುದು. ನೀವೇ ಹೇಳಿ ಮಾಡಬೇಕಾಗತ್ತೆ ಮಾಡಿ ಅನ್ನೋದಕ್ಕೆ ಅವ್ರು ಕೈ ಕೇಳಿದಿರಲ್ಲ. ಅದಕ್ಕೆ ಪ್ರಶ್ನೆ ಎಲ್ಲ ಆಗಿಲ್ಲ ಅಂತ ಕೇಳಿ ಅವರು ಆದಿದ್ದಾಗ ಹೇಳ್ತಾರೆ. ಉಪ ಪ್ರಶ್ನೆ ಕೇಳಿ ಸಚಿವ. ಕೆಲವು ಕಾಮಗಾರಿಗಳು ಶೀಘ್ರವಾಗಿ ಮಾಡ್ಲಿಕ್ಕೆ ಇನ್ನು ಒತ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಸರಿ ಸಚಿವ. ಮಾನ್ಯ ಧನ್ಯವಾದಗಳು. ಕೆಲವು ವಿಚಾರಗಳನ್ನ ಹೇಳಿದ್ದಾರೆ, ಕೆಲವು ಒಳ್ಳೆ ಕೆಲಸನ. ಈಗ ಸ್ಟೂಡೆಂಟ್ಸ್ ಬರ್ತಕ್ಕಂಥದ್ದನ್ನ ಅಲ್ಲಿ ಕಲ್ಯಾಣ ಕರ್ನಾಟಕ ಅಲ್ಲದೆ ಬೇರೆ ಭಾಗದಲ್ಲೂ ಏನಾಗಿದೆ ಅಂದ್ರೆ, ನಾನು ಎಲ್ಲ ಶಾಸಕರಿಗೆ ಸದಸ್ಯರಿಗೆ ಮನವಿ ಮಾಡ್ತೀನಿ. ಯಾಕೆಂದ್ರೆ ನಾವು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ನಾವು ಟೀಚರ್ಸ್ ಇದು ಎಕ್ಸಾಮಿನೇಷನ್ನ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿದ್ವಿ ಈ ಸತಿ. ಯಾಕೆಂದ್ರೆ ಈ ಕಾಪಿ ಹೊಡೆಯೋದು ಎಲ್ಲ ಜಾಸ್ತಿ ಆಗಿತ್ತು. ತಮಗೆಲ್ಲ ಗೊತ್ತಿದೆ, ನಾವು ಚರ್ಚೆ ಮಾಡಿದ್ವಿ, ನೀವು ಕೂಡ ತುಂಬಾ ಸ್ವಾಗತ ಮಾಡಿದಿರಿ. ಆದ್ರಿಗೆ ಅಲ್ಲಿಗೆ ನಿಲ್ಲೋದಿಲ್ಲ. ಟೀಚರ್ಸು ಪಾಠ ಹೇಳ್ಕೊಡೋದಕ್ಕೆ ಟೀಚರ್ಸ್ ಶಾರ್ಟೇಜ್ ಇದ್ರೂ ಗೆಸ್ಟ್ ಟೀಚರ್ಸ್ ಎಲ್ಲ ಹಾಕಿ ಕೊಟ್ಟಿರ್ತೀವಿ. ನಾನು ಸದಸ್ಯರಿಗೆ ಮನವಿ ಮಾಡೋದೇನಂದ್ರೆ, ನೀವು ಯಾವುದೇ ಸಂದರ್ಭದಲ್ಲಿ ರಿವ್ಯೂ ಮಾಡಬೇಕಾದ್ರೆ ಸೀ ಟು ದಟ್ ಮಕ್ಕಳು ಶಾಲೆಗೆ ಬರಬೇಕು. ಶಾಲೆಗೆ ಬರದೇ ಇರತಕ್ಕಂಥದ್ದು ವ್ಯವಸ್ಥೆ ತುಂಬಾ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಈ ಸ್ಯಾಟ್ಸ್ ಮೂಲಕ ಅಟೆಂಡೆನ್ಸ್ ಎಲ್ಲ ತಗೊಳ್ಳೋದನ್ನ ಭಾಳ ಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಈಗೆಲ್ಲ ನಾವು ಏನೇನು ಭಾಳ ಸ್ಟ್ರಿಕ್ಟ್ ಮಾಡಿದ್ವಿ, ಈ ವರ್ಷದೊಳಗೆ ಲಾಸ್ಟಿಗೆ ಮಾತ್ರ ಹೋಗಿ ಮಕ್ಕಳಿಗೆ ಎಕ್ಸಾಮಲ್ಲಿ ತುಂಬಾ ತೊಂದರೆ ಕೊಡೋದು ಬೇಡ, ಇಡೀ ವರ್ಷ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ರೀತಿಯಲ್ಲಿ ಕೊಡಬೇಕು. ಯಾಕೆಂದರೆ ಆಟೋಮೆಟಿಕ್, ನಾನು ಮೊನ್ನೆ ಯಲಬುರ್ಗಿಯಲ್ಲಿದ್ದೆ, ಆ ಸಂದರ್ಭದಲ್ಲಿ ಆ ಕಮಿಷನರ್ ಅವ್ರ ಜೊತೆಗೆಲ್ಲ ಮಾತಾಡಿದಾಗ ಮನೆ ಅಧ್ಯಕ್ಷರೇ, ಆರು ದಿವಸದೊಳಗೆ ಬರೀ 2 ದಿವಸ ಬರೋರು ಕೆಲವರು ಮಕ್ಕಳು, 4 ದಿವಸ ಬರೋದೇ ಇಲ್ಲ ಅಂತ ಹೇಳಿದರೆ, ನಾವು ಮಿಡ್ ಡೇ ಮೀಲ್ಸ್ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ಎಲ್ಲ ಕೊಟ್ಟರೂ ಕೂಡ ಮಕ್ಕಳೇ ಶಾಲೆಗೆ ಬರಲಿಲ್ಲ ಅಂದರೆ ಟೀಚರ್ಸ್ ಪಾಠ ಯಾರಿಗೆ ಹೇಳ್ಕೊಡ್ತಾರೆ? ಅದಕ್ಕೆ ನಾನು ಅದನ್ನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕಂತ ಇದ್ದೀನಿ. ಮುಂದಿನ ವರ್ಷ ಈ ಇಯರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೆಲವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಹೇಳಿದ್ದೀವಿ. ಅದನ್ನು ಅಟೆಂಡೆನ್ಸ್ ಜಾಸ್ತಿ ಮಾಡಬೇಕು. ನೋಂದಣಿ ಮಾಡ್ಕೊಬಿಡ್ತಾರೆ, ಆದರೆ ಅಟೆಂಡೆನ್ಸಲ್ಲಿ ಭಾಳ ಹಿಂದೆ ಉಳಿತಕ್ಕಂಥದ್ದು ನಮಗೆ ಮೇಜರ್ ಹೊಡೆತ ಬೀಳ್ತಾ ಇರೋದು ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಅದ್ರ ಜೊತೆಗೆ ಪ್ಲೇ ಗ್ರೌಂಡ್ ಹೇಳಿದ್ರಿ, ನನಗೆ ಸುಮ್ಮನೆ ಒಂದು 2 ನಿಮಿಷ. 4,500 ಈ ಪ್ಲೇ ಗ್ರೌಂಡ್ಸಲ್ಲಿ ಹೈಸ್ಕೂಲಲ್ಲಿ 555 ಶಾಲೆಗೆ ಮಾತ್ರ ಪ್ಲೇ ಗ್ರೌಂಡ್ ಇಲ್ಲ, ಯಾಕೆಂದರೆ ಜಾಗನೇ ಕಮ್ಮಿ ಇದೆ. ಅದನ್ನು ಮತ್ತೆ ಅದೇ ರೀತಿ 41,000 ಪ್ರೈಮರಿ ಶಾಲೆಯಲ್ಲಿ 26,000 ಮಾತ್ರ ಗ್ರೌಂಡ್ ಇದೆ. ಮತ್ತು ಬೇರೆ ಸ್ಕೂಲಲ್ಲಿ ಏನು ಮಾಡ್ತಾರೆ, ಪಕ್ಕದಲ್ಲಿ ಎಲ್ಲಾದರೂ ಹೋಗಿ ಎಲ್ಲಿ ಜಾಗ ಇರುತ್ತೆ, ಪಬ್ಲಿಕ್ ಜಾಗನೋ ಇಲ್ಲಾಂದರೆ ಬೇರೆ ಸ್ಕೂಲ್ ಜಾಗಲ್ಲಿ ಆಟ ಆಡ್ತಕ್ಕಂಥದ್ದು. ಬಟ್ ಎಲ್ಲೆಲ್ಲಿ ನಮಗೆ ಜಾಗ ಇದೆ ಅಲ್ಲಿ NREGಯಲ್ಲಿ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು, ಯಾಕೆಂದರೆ ಸುಮಾರು 5 ಕೆಲಸದಲ್ಲಿ 4 ಕೆಲಸ ಕೊಠಡಿ ರಿಪೇರಿ ಕೆಲವುದೆಲ್ಲ NREGಯಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಸುಮಾರಷ್ಟು ಹೋದ ವರ್ಷ ಮಾಡಿದ್ದೀವಿ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಸರ್, ಒಂದು ಸಬ್ ಕ್ವಶನ್ ಸರ್, ಏನಿಲ್ಲ ಸರ್. ಕೆಲವು ಶಾಲೆಗಳಲ್ಲಿ ದೊಡ್ಡ ಪ್ರಮಾಣದ ದುರಸ್ತಿ ಕೆಲಸ ಆಗಬೇಕಾಗಿದೆ. ಮಳೆಗಾಲ ಬರ್ತಾ ಇರೋದ್ರಿಂದ ಮಲೆನಾಡು ಪ್ರದೇಶಗಳಲ್ಲಿ ಇರತಕ್ಕಂಥ ಶಾಲೆಗಳು ಬಹಳ ತೊಂದರೆ ಆಗ್ತಾ ಇರೋ ಸಂದರ್ಭ, ಅದ್ರ ಸ್ವಲ್ಪ ಒಂದು ಎಮರ್ಜೆನ್ಸಿ ರೀತಿಯಲ್ಲಿ ತಗೊಂಡು ಮಾಡ್ತಕ್ಕಂಥದ್ದು. ಮತ್ತು ಶೌಚಾಲಯಗಳು ಕೂಡ ಅಂತ ಪ್ರದೇಶಗಳು ಮಾಡಿಕೊಡ್ಬೇಕಂತ ಮನವಿ ಮಾಡಿ. ಈಗಾಗಲೇ
ನಮ್ಮ ಬಜೆಟ್ ಅಲ್ಲೂ ಇದೆ, ಈಗ ಅಲೋಕೇಶನ್ ಅಲ್ಲಿ ಕೊಟ್ಟು ಶೌಚಾಲಯ ರಿಪೇರಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ ಮಾಡತಕ್ಕಂಥದ್ದು ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಎನ್ ಆರ್ ಇ ಜಿ ಯಲ್ಲೂ ತಗೊಳ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ರೆ ನನ್ಗೆ ಸ್ವಲ್ಪ ಸಪೋರ್ಟ್ ಆಗ್ತದೆ. ಐ ವಾಂಟ್ ಯು ಸರ್, ಮಾನ್ಯ ಸಭಾಪತಿ ಉಪಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 4, ಇದನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಿಗೆ ಕೇಳಿದ್ದೇನೆ. ಸಚಿವರು, ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನಮ್ಮ ರಕ್ಷಣೆಗೆ, ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ರಕ್ಷಣೆಗೆ ತಾವು ಬರಬೇಕು. ನಾನು ನೀಟ್ ಎಕ್ಸಾಮಿನೇಷನ್ನಲ್ಲಿ ಉಂಟಾದಂಥ ಅವ್ಯವಹಾರ ಅಂದರೆ ಪೇಪರ್ ಲೀಕೇಜ್ ಮತ್ತು ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೀಟ್ ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ ದೇಶಾದ್ಯಂತ. 2017ರಲ್ಲಿ ಈ ಎಕ್ಸಾಮಿನೇಷನ್ ಕಂಪಲ್ಸರಿ ಅಂತ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಇವತ್ತು ಪಿ ಯು ಸಿಗೆ ಹೋಗುವುದನ್ನ ಕಲಿಯುವುದನ್ನು ಬಿಟ್ಟುಬಿಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ಪಿ ಯು ಸಿ 50% ಮತ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್ 50% ಮಾರ್ಕ್ ತೆಗೆದುಕೊಂಡು ಮೆಡಿಕಲ್ ಸೀಟ್ಗಳನ್ನು ಹಂಚಿಕೆ ಮಾಡ್ತಾ ಇತ್ತು. ಇವತ್ತೇನು ಮಾಡಿದ್ರು ಅಂದರೆ 100% ನೀವು ನೀಟ್ ಎಕ್ಸಾಮಿನೇಷನ್ ಮಾರ್ಕ್ ತೆಗೆದ್ರೆ ಮಾತ್ರ ಯು ವಿಲ್ ಗೆಟ್ ಎ ಮೆಡಿಕಲ್ ಸೀಟು ಅಂತ. ಮಾನ್ಯ ಸಭಾ ಉಪಸಭಾಪತಿಗಳೇ, ಹಳ್ಳಿಯ ಮಕ್ಕಳು ಎಲ್ಲಿ ಹೋಗುದು? ಹಳ್ಳಿಯ ಮಕ್ಕಳು ಪಿ ಯು ಸಿಗೆ ಹೋಗುದಾ, ನೀಟ್ ಸೆಂಟರ್ಗೆ ಹೋಗುದಾ, ಕಲೀಲಿಕ್ಕೆ ಹೋಗುದಾ? ನಾನು ನನ್ನ ಒಂದು ಸಲಹೆ ಏನು ಅಂದರೆ, ದಿಸ್ ಇಸ್ ನಥಿಂಗ್ ಬಟ್ ಇದು ಒಂದು ಫೇಲ್ಯೂರ್ ಸಿಸ್ಟಮ್. ಇದರಲ್ಲಿ ಸೋಷಿಯಲ್ ಜಸ್ಟಿಸ್ ಇಲ್ಲ, ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ. ಒಟ್ರಾಸಿ ಎಲ್ಲಿವರೆಗೆ ಅಂದರೆ ಎರಡೂ ಕಡೆ ಫೀಸ್ ಕಟ್ಟಬೇಕು. ಅವರು ಪಿ ಯು ಸಿಗೂ ಫೀಸ್ ಕಟ್ಟಬೇಕು, ನೀಟ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಸೆಂಟರ್ಗೂ ಮಾಡಬೇಕು. ನಾವು ಹಳ್ಳಿಗಳಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಅನ್ನು ಸರ್ಕಾರದಿಂದ ಮಾಡಿಕೊಟ್ಟಿದ್ದೇವ? ಕೊಡಲಿಲ್ಲ. ಹಾಗಾದರೆ ಸೋಷಿಯಲ್ ಜಸ್ಟಿಸ್ ಎಲ್ಲಿದೆ? ಮತ್ತು ಇವತ್ತು 24 ಲಕ್ಷ ವಿದ್ಯಾರ್ಥಿಗಳು ಎಫಿಯರ್ ಆಗಿರ್ತಕ್ಕಂಥ ನೀಟಲ್ಲಿ ಪೇಪರ್ ಕ್ವಶನ್ ಪೇಪರ್ ಲೀಕೇಜ್ ಮಾಡಿ ಮಾರಾಟ ಮಾಡಿದ್ದಾರೆ. ಬಟ್ ಯು ಹ್ಯಾವ್ ನಾಟ್ ಫಿಕ್ಸ್ಡ್ ದಿ ರೆಸ್ಪಾನ್ಸಿಬಿಲಿಟಿ. ಯಾರು ರೆಸ್ಪಾನ್ಸಿಬಲ್? ಹೂ ಇಸ್ ಟು ಲುಕ್ ಆಫ್ಟರ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಸ್ಟೂಡೆಂಟ್ಸ್? ಏನ್ ಮಾಡ್ಬೇಕು ಹೇಳಿ. 24 ಲಕ್ಷ ವಿದ್ಯಾರ್ಥಿಗಳ ಬಗ್ಗೆ ನೀವು ಏನ್ ಆಲೋಚನೆ ಮಾಡಿದ್ದೀರಿ ಅಂತ ನಾನು ಪ್ರಶ್ನೆ ಕೇಳಿದರೆ ನೀಟ್ ಎಕ್ಸಾಮ್ ಮಾಡ್ತಾರೆ. ಐ ಆಮ್ ನಾಟ್ ಎಕ್ಸ್ಪೆಕ್ಟೆಡ್ ದ ಮಿನಿಸ್ಟರ್ ಟು ಆನ್ಸರ್ ಲೈಕ್ ದಿಸ್. ನಾನು ಏನ್ ಅನಿಸಿದೆ ಮಿನಿಸ್ಟರ್, ನಾವೇ ಸ್ವತಃ ಎಕ್ಸಾಮಿನ್ ಮಾಡ್ತೇವೆ. ಹಿಂದೆ ವೀರಪ್ಪ ಮೊಯ್ಲಿ ಇರುವಾಗ ಸೀಟ್ ಎಕ್ಸಾಮ್ ತಂದ್ರು, ನಾವೇ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಕೊಡ್ತಾ ಇತ್ತು, ಯಾವ ಲೋಪದೋಷ ಇರಲಿಲ್ಲ. ಇವತ್ತು ಪ್ರಶ್ನೆ ಪತ್ರಿಕೆಗಳು ಮಾರಾಟ ಮಾಡುವುದಕ್ಕೂ ನಾವು ಏನು ನಮ್ಮ ಪ್ರತಿರೋಧವನ್ನೇ ತೋರಿಸದೇ ಇದ್ರೆ ವಿದ್ಯಾರ್ಥಿಗಳ ಗತಿ ಏನು ಅಂತ ಹೇಳುವುದು ನನ್ನ ಪ್ರಶ್ನೆ ಇದೆ. ಐ ಸಜೆಸ್ಟ್ ದಿ ಮಿನಿಸ್ಟರ್, ವಿ ಹ್ಯಾವ್ ಟು ಹಾವ್ ಎ ಪ್ಲಾನ್ ಟು ಕಮ್ ಔಟ್ ಫ್ರಮ್ ದಿ ಸಿಸ್ಟಮ್. ನಮ್ಗೆ ಯಾಕೆ ಬೇಕು? ತಮಿಳ್ನಾಡು ಬಂದಿದೆ, ಕೇರಳ ಬಂದಿದೆ, ಎಲ್ಲ ರಾಜ್ಯಗಳು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿರ್ತಕ್ಕಂತ ಪ್ರಶ್ನೆ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಇದೆ, ಬಹಳ ಪ್ರಸ್ತುತವಾಗಿರ್ತಕ್ಕಂಥ ಪ್ರಶ್ನೆ ಕೂಡ ಆಗಿದೆ. ಇಡೀ ದೇಶದಲ್ಲಿ 24 ಲಕ್ಷ ವಿದ್ಯಾರ್ಥಿ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದು ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಎಡವಟ್ಟಿನಿಂದ, ಅಲ್ಲಿ ಆಗಿರ್ತಕ್ಕಂಥ ಅಕ್ರಮದಿಂದ ಇಡೀ 24 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ಆತಂಕದಲ್ಲಿದೆ. ಇದು ಸತ್ಯದ ಸಂಗತಿ. ನಾನು ವಾಸ್ತವ ಏನಿದೆ ಅಂತ ಸದನಕ್ಕೆ ನೀವು ಪೂರ್ತಿ ಕೇಳಿದ್ರೆ ನಾನು ಹೇಳ್ತೀನಿ, ಪೂರ್ತಿ ಕೇಳಿದ್ರೆ ಹೇಳ್ತೀನಿ. ಸರ್ ಈಗ ನಾವು ಕೊಡ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.